ನಮಸ್ತೆ ಫ್ರೆಂಡ್ಸ್ ಸಿಂಪಲ್ ವೀಡಿಯೋಸ್ ವಿತ್ ತೇಜಸ್ಮಿತಾ ಚಾನಲ್ಗೆ ಸ್ವಾಗತ ಇವತ್ತಿನ ಸಿಂಪಲ್ ವೀಡಿಯೋದಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಕಡಿಮೆ ಪದಾರ್ಥ ಹಾಕಿ ರುಚಿಯಾಗಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ನಾಲ್ಕು ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಮೂರು ಟಮೊಟೊ ಹಸಿರು ಮೆಣಸಿಕಾಯಿ ನಿಮಗೆ ಹೇಗೆ ಖಾರ ಇಷ್ಟ ಆದರೆ ಹೆಚ್ಚಿಗೆ ಹಾಕೋಬೋದು ಇಷ್ಟು ಬೇಕಾಗುತ್ತೆ ಈಗ ಮಾಡ್ಕೊಳ್ಳೋಣ ಬನ್ನಿ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ ಕಾದ ನಂತರ ಹಸಿರು ಮೆಣಸಿಗೆ ಹಾಕಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಅದನ್ನು ಜೊತಲೆ ಫ್ರೈ ಮಾಡಿ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊ ಹಾಕೊಳ್ಳಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ನ ನೀವು ಹೇಗೆ ಬೇಕಾದರೂ ಕಟ್ ಮಾಡ್ಕೋಬೋದು ಕ್ಯಾಪ್ಸಿಕಮ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಟಿಕೆ ಅರಶಿನ ಹಾಕೊಳ್ಳಿ ನಂತರ ಸಾಲ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಾಫ್ಟ್ ಆಗಬೇಕು ದಪ್ಪ ಮೆಣಸಿಕಾಯಿ ಅದಾದ ನಂತರ ನೀವು ಚಿಕನ್ ಮಸಾಲನಾದರೂ ಹಾಕೋಬೋದು ಬೇಳೆ ಸಾಂಬಾರು ಪೌಡರ್ ಆದರೂ ಹಾಕೋಬೋದು ಚಿಕನ್ ಮಸಾಲ ಹಾಕೊಂಡ್ರಂದು ತುಂಬ ಚೆನ್ನಾಗಾಗುತ್ತೆ ರೆಡಿಮೇಡು ಪ್ಯಾಕ್ ಇದ್ದಿಲ್ಲ ಹತ್ತು ರೂಪಾಯಿ ಅದು ಹಾಕಿದ್ರಂತೂ ತುಂಬ ಚೆನ್ನಾಗಾಗುತ್ತೆ ನೀವು ಯಾವ್ದು ಬೇಕಾದರೂ ಹಾಕೋಬೋದು ನಂತರ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಯಾಕೆಂದರೆ ಸಾಂಬಾರು ಪುಡಿ ಹಾಕಿರ್ತೀವಲ್ಲ ಅದು ಸ್ವಲ್ಪ ಅದ್ರ ಜೊತೆ ಹೊಂದಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಕಡಿಮೆ ಇದ್ದರೆ ಸಾಲ್ಟ್ ಹಾಕಿ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಡಿ ಆ ಬಿಸಿಗೆ ಅದು ಚೆನ್ನಾಗಿ ಬೇಕೊಳುತ್ತೆ ಚಪಾತಿ ಪೂರಿ ಬಿಸಿ ಅನ್ನ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಇದು ನೀವು ಅರ್ಜೆಂಟಾಗಿ ಬೇಗ ಮಾಡ್ಕೋಬೇಕು ಅನ್ನೋದಿದ್ರೆ ತುಂಬ ರುಚಿಯಾಗಿ ಬೇಗ ಆಗುತ್ತೆ ಒಂದರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಮ್ಮ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಮತ್ತೊಂದು ಸಿಂಪಲ್ ರೆಸಿಪಿಯೊಂದಿಗೆ ಧನ್ಯವಾದಗಳು